ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಪಿಕಾ ನ್ಯೂಸ್ ನಾನು ಸುಧಾಗೌಡ ಹಿಂಗೋಲಿ ಜಿಲ್ಲೆಯ ಜಿಲ್ಲಾ ಪರಿಷತ್ ಶಾಲೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆಯ ಕಲಂನೂರಿ ಸಂತೋಷ್ ಬಂಗಾರ್ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಪೋಷಕರು ನನಗೆ ಮತ ಹಾಕದಿದ್ರೆ ಎರಡು ದಿನ ಊಟ ಮಾಡಬೇಡಿ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಬೇಕೆಂದು ಪೋಷಕರ ಮುಂದೆಯೇ ಶಾಲಾ ಮಕ್ಕಳನ್ನ ಕೇಳಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ पप्पा म्हणत असेल मतदान दुसरीकडे करायचं दोन दिवस नाही दोन दिवस जेवायचे नाही आईने विचारलं का जेवायचं नाही मतदान कोणाला मतदान करायचं कोणाला संतोष बंगार हे करुद्धा काँग्रेस मातो शरद पवार नेतृत्व ಎನ್ಸಿಪಿ ಕಿಡಿಕಾರಿದ್ದು ಕ್ರಮಕ್ಕೆ ಒತ್ತಾಯಿಸಿವೆ ಎನ್ಸಿಪಿ ಜೊತೆಗೆ ಎಸ್ಪಿ ವಕ್ತಾರ ಕ್ರೈಡ್ ಕ್ರಾಸ್ಟೋ ಮಾತನಾಡಿ ಬಂಗಾರ ಹೇಳಿಕೆ ಚುನಾವಣಾ ಆಯೋಗದ ನಿರ್ದೇಶನಕ್ಕೆ ವಿರುದ್ಧವಾಗಿದೆ ಆದ್ದರಿಂದ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಇತ್ತ ಶಾಸಕರೊಬ್ಬರು ಶಾಲಾ ಮಕ್ಕಳಿಗೆ ಈ ರೀತಿ ಹೇಳಿಕೆ ನೀಡುತ್ತಿರುವಾಗ ರಾಜ್ಯದ ಶಿಕ್ಷಣ ಸಚಿವರು ನಿದ್ದೆ ಮಾಡ್ತಿದ್ದಾರಾ ಅಂತ ಕಾಂಗ್ರೆಸ್ ಮುಖಂಡ ವಿಜಯ್ ವಡೆತ್ತಿವಾರ್ ಕೂಡ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ ಬಂಗಾರ್ ಎಂಥ ವಿಚಿತ್ರ ಹೇಳಿಕೆಗಳನ್ನ ಕೊಡುವುದು ಇದೇ ಮೊದಲಲ್ಲ ಈ ಹಿಂದೆಯೂ ಅವರು ತಮ್ಮ ಆಘಾತಕಾರಿ ಹೇಳಿಕೆಗಳಿಂದಲೇ ಹೆಸರುವಾಸಿಯಾಗಿದ್ದಾರೆ ಕಳೆದ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗದಿದ್ರೆ ನೇನು ಹಾಕಿಕೊಳ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ರು ಕಳೆದ ವರ್ಷ ಆಗಸ್ಟ್ನಲ್ಲಿ ಹಬ್ಬದ ರಾಲಿಯಲ್ಲಿ ಕತ್ತಿಯನ್ನು ಝಳಪಿಸಿದ್ರು ಎನ್ನುವಂತಹ ಆರೋಪದ ಮೇಲೆ ಕಲಂದೂರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ರು ಹೀಗೆ ಇಂತಹ ಕೆಲವು ಘಟನೆಗಳಿಗೆ ಶಾಸಕರು ಕಾಣ್ರಾಗಿದ್ದಾರೆ ಬಟ್ನಲ್ಲಿ ಶಾಸಕ ಸಂತೋಷ್ ಬಂಗಾರ್ ನೀಡಿರುವ ಹೇಳಿಕೆ ಇದೀಗ ಭಾರೀ ವಿವಾದಕ್ಕೆ ಈಡಾಗಿದೆ